ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ ಮತ್ತು SSP ಇಂಗು. 60ಕ್ಕೂ ಹೆಚ್ಚು ವರ್ಷಗಳಿಂದ ಕೋಟ್ಯಾಂತರ ಅಮ್ಮಂದಿರ ಭರವಸೆಯ ಇಂಗು SSP ಇಂಗು. ಓಕೆ, ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ಬೇಕ್ ಬೇಕಾಗಿ. ಎಸ್, ಇವತ್ತು ಬೇಕಿಂಗ್ ಸೆಷನ್ ಇದೆ. ಬೇಕಿಂಗ್ ಸೆಷನ್ ಆದ್ರಿಂದ ಒಂದು ಸ್ಪೆಷಲ್ ಆಗಿ ಏನಾದರೂ ಬೇಕ್ ಮಾಡಬೇಕು. ಸೊ ನಾನಿವತ್ತು ಫ್ರೂಟ್ ಅಂಡ್ ನಟ್ ಎಗ್ಲೆಸ್ ಕೇಕ್, ಎಗ್ಲೆಸ್ ಫ್ರೂಟ್ ಅಂಡ್ ನಟ್ ಕೇಕ್ನ ಮಾಡ್ತಾ ಇದ್ದೀನಿ. ಭಾಳ ಜನ ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ ತುಂಬ ಮೊಟ್ಟೆ ಯೂಸ್ ಮಾಡ್ತೀರಾ ಅಂತ. ನೋಡಿ, ಈ ಬೇಕಿಂಗಲ್ಲಿ ಮೊಟ್ಟೆ ಯೂಸ್ ಮಾಡಲೇಬೇಕು, ಅದೇ ಕರೆಕ್ಟ್ ಮೆಥಡ್. ಆದರೆ ಕೆಲವರು ಮೊಟ್ಟೆ ತಿಂದಿರೋರು ಎಗ್ಲೆಸ್ ಬೇಕು ಅಂತ ಕೇಳ್ತಾರೆ. ಆ ಎಗ್ಲೆಸ್ ಕೇಕನ್ನು ಮಾಡೋದಕ್ಕೆ ಮತ್ತೆ ಶುರು ಮಾಡೋದು, ಅದನ್ನು ನಾನು ಕಲ್ತಿದ್ದೀನಿ, ಅದನ್ನು ಮಾಡ್ತೀನಿ. ಆದರೆ ಮೊಟ್ಟೆ ತಿನ್ನೋರು ಜನ ಜಾಸ್ತಿ, ಎಗ್ಲೆಸ್ ತಿನ್ನೋರು ಕಡಿಮೆ. ಸೊ ಹಾಗಾಗಿ ಬಿಗಿನಿಂಗ್ ಶುರು ಮಾಡಿದಾಗ ಟ್ರೆಡಿಷ್ನಲ್ಲಾಗಿ ಹೆಂಗೆ ಬೇಕಿಂಗ್ ಮಾಡಬೇಕು ಆ ಥರನೇ ಬೇಕಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ನಾನು ಮೊಟ್ಟೆಯನ್ನು ಬಳಸಿದೆ. ಇವತ್ತು ಮೊಟ್ಟೆಯನ್ನು ಬಳಸ್ತೀರಾ ಒಂದು ಫ್ರೂಟ್ ಆ್ಯಂಡ್ ನಟ್ ಕೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ, ಶುರು ಮಾಡೋಣ. ಫ್ರೂಟ್ ಆ್ಯಂಡ್ ನಟ್ ಕೇಕ್ಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಒಂದನೇದಾಗಿ ನಾನು ಇಲ್ಲಿ ಮೈದಾ ಇಟ್ಕೊಂಡಿದ್ದೀನಿ, 1.5 ಕಪ್ಪಷ್ಟು ಮೈದಾ. ಓಕೆ, ಒಂದು 1/2 ಕಪ್ಪಷ್ಟು ಮೆಲ್ಟೆಡ್ ಬಟರ್. ಓಕೆ, 1 ಕಪ್ಪಷ್ಟು ಸಕ್ಕರೆ, ನಾನಿಲ್ಲಿ ಕ್ಯಾಸ್ಟರ್ ಶುಗರ್ ಯೂಸ್ ಮಾಡ್ತೇನೆ. ಆಮೇಲೆ 1 teaspoon ಅಷ್ಟು ವೆನಿಲಾ ಎಸೆನ್ಸು, 1/2 ಕಪ್ಪಷ್ಟು 2 tea fruity, ಒಂದು ಸ್ವಲ್ಪ ನಾನು ಬಾದಾಮಿಯನ್ನು ಇಟ್ಕೊಂಡಿದ್ದೀನಿ, 1.5 ಚಮಚದಷ್ಟು ಬೇಕಿಂಗ್ ಪೌಡರ್, 1/4 ಚಮಚದಷ್ಟು ಬೇಕಿಂಗ್ ಸೋಡಾ, ಸ್ವಲ್ಪ ನಿಂಬೆಹಣ್ಣಿನ ರಸ, ಸುಮಾರು 1 teaspoon ಅಷ್ಟು ನಿಂಬೆಹಣ್ಣಿನ ರಸ, 1.5 ಕಪ್ಪಷ್ಟು ಆಲ್ಮೋಸ್ಟ್ ಹಾಲು ಯೂಸ್ ಮಾಡ್ತೀನಿ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಎಗ್ಲೆಸ್ ಫ್ರೂಟ್ ಆ್ಯಂಡ್ ನಟ್ ಕೇಕ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಎಗ್ಲೆಸ್ ಫ್ರೂಟ್ ಆ್ಯಂಡ್ ನಟ್ ಕೇಕ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ, ಮಿಕ್ಸಿಂಗ್ ಬೌಲ್ಗೆ ನಾವು ಮೆಲ್ಟೆಡ್ ಬಟರ್, ಓಕೆ, ಹಾಕ್ಕೊಂಡಿದ್ದೀನಿ. ಈ ಮೆಲ್ಟೆಡ್ ಬಟರ್ಗೆ ನಾವು ಸಕ್ಕರೆ, ಕ್ಯಾಸ್ಟರ್ ಶುಗರ್ ಹಾಕ್ತಾ ಇದ್ದೀನಿ. ಓಕೆ, ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಪೇಷನ್ಸಿಂದ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡ್ತಾ ಅದು ಚೆನ್ನಾಗಿ ಕರಗತ್ತೆ ಮತ್ತು ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದು ಬರೋ ತನಕ ಅದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಈ ಎಜ್ಜಸಲ್ಲಿರುತ್ತಲ್ಲ ಅದನ್ನೆಲ್ಲ ಕೆರೆದು ಸೆಂಟ್ರಿಗೆ ಹಾಕ್ಕೊಳ್ಳಿ. ಓಕೆ, ಇಲ್ಲ ಸಕ್ಕರೆ ಹಂಗಂಗೆ ಇರುತ್ತೆ, ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿವರೆಗೂ ಇದು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಹಾಲು ಹಾಕಬೇಕು, 1/2 ಕಪ್ಪಷ್ಟು ಹಾಲು ಹಾಕ್ತೀನಿ, ಆಮೇಲೆ ನೋಡ್ಕೊಂಡು ಹಾಕ್ತೀನಿ. ಓಕೆ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗೇನಾಗತ್ತೆ ಅಂದರೆ ಆ ಸಕ್ಕರೆ ಹಾಲಲ್ಲಿ ಚೆನ್ನಾಗಿ ಕರಗತ್ತೆ. ಓಕೆ, ಇದಕ್ಕೆ ನಾವು 1 teaspoon ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ಇದೊಂದು ಸ್ವಲ್ಪ ಬಿಡೋಣ. ಅಷ್ಟರಲ್ಲಿ ಈ ಕಡೆ 1 glass bowl ನಾವು 2 tea fruity ಹಾಕ್ಕೊಂಡು, ಈ 2 tea fruity 1 ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೋಣ. ಮೈದಾ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ 2 tea fruity ಮೈದಾ ಹಿಟ್ಟು ಚೆನ್ನಾಗಿ ಕೋಟ್ ಆಗಬೇಕು. ಓಕೆ, ಇದು ಆ ಕಡೆ ಇರಲಿ. ಓಕೆ, ಈಗ ಟ್ರೇ ರೆಡಿ ಮಾಡ್ಕೊಳ್ಬೇಕು, ಗ್ರೀಸ್ ಮಾಡೋಣ. ಫಸ್ಟು ಬೆಣ್ಣೆ ಎಣ್ಣೆ ಎನಿಥಿಂಗ್, ತುಪ್ಪ ಯಾವುದಾದ್ರೂ ಸರಿ ಯೂಸ್ ಮಾಡ್ಬೋದು. 1 spoon ಮೈದಾ ಹಿಟ್ಟು ಹಾಕಿ ಎಲ್ಲ ಕಡೆ ಡಸ್ಟ್ ಮಾಡಬೇಕು. ಅದನ್ನು ಡಸ್ಟ್ ಮಾಡೋದು ಹೆಂಗೆ ಅಂದರೆ, ಹಿಂಗೆ ಹಿಂಗೆ ಮೂವ್ ಮಾಡ್ತಾ ಇದ್ರೆ ಎಲ್ಲ ಕಡೆ ಡಸ್ಟ್ ಆಗುತ್ತೆ, ಒಂದು ಲೇಪನ ಆಗುತ್ತೆ, ಒಂದು ಲೇಯರ್ ನೋಡಿ. ಇದು ರೆಡಿ ಆಯಿತು. ಚೆನ್ನಾಗಿ ಇದು ಮಿಕ್ಸ್ ಮಾಡಾಗಿದೆ. ಈಗ ನಾವಿದಕ್ಕೆ ಮೈದಾ ಹಿಟ್ಟು ಹಾಕ್ಕೋಬೇಕು. ಮೈದಾ, ಓಕೆ,
ಆಮೇಲೆ ಒಂದೂವರೆ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್. ಓಕೆ, ಇದೆಲ್ಲ ಮೆಷರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಬೇಕಿಂಗ್ ಪೌಡರ್, ಆಮೇಲೆ ಕಾಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ. ಓಕೆ, ಇದ್ರ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಂದು ಚಿಟಿಕೆ ಉಪ್ಪು. ಓಕೆ, ಇದು ಹಾಕಿ ಇದನ್ನು ನೀಟಾಗಿ ಜರಡಿ ಹಿಡಿಬೇಕು. ಜರಡಿ ಹಿಡಿದಾಗ ನೋಡಿ ಈ ಥರ ಎಲ್ಲ ಉಳಿಯುತ್ತೆ. ಇದು ಒಳಗಡೆ ಹೋಗ್ಬಿಟ್ರೆ ಗಂಟು ಗಂಟು ಆಗ್ಬಿಡುತ್ತೆ. ಕರೆಕ್ಟಾಗಿ ಇದು ತೆಗಿಬೇಕು. ಸೊ ಇದು ತೆಗೆದಾಯಿತು. ಸೊ ಮಿಕ್ಸ್ ಮಾಡ್ಬೇಕಾದ್ರೆ ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ಕಟ್ ಮಾಡಬೇಕು. ಓಕೆ, ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋಣ. ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬಂದಿಲ್ಲ. ಕೈ ಎಲ್ಲ ನೋಯ್ತಾ, ತಲೆ ಕೆಡಿಸ್ಕೊಬೇಡಿ, ಕಷ್ಟಪಟ್ಟರೆ ಫಲ ಉಂಟು. ಓಕೆ, ಕೈ ನೋಯ್ತಿದೆ ಅಂತ ಬಿಟ್ಬಿಡ್ಬೇಡಿ, ಹಾಳಾಗೋಗುತ್ತೆ. ಕರೆಕ್ಟಾಗಿ ಮಾಡಬೇಕು. ಓಕೆ, ಇನ್ನೂ ಒಂದು ಸ್ವಲ್ಪ ಹಾಲು ಹಿಡಿಯತ್ತೆ. ಚೆನ್ನಾಗೆ ಗಾಳಿ ತುಂಬ್ಕೋಬೇಕದು, ಆವಾಗ ಅದು ಪರ್ಫೆಕ್ಟಾಗಿರುತ್ತೆ. ಈಗ ಇದಕ್ಕೆ ನಾವು ತಯಾರಿಸಿಟ್ಕೊಂಡಿರ್ತಕ್ಕಂಥ ಟೂಟಿ ಫ್ರೂಟಿ ಹಾಕಬೇಕು. ಓಕೆ, ಒಂದು ಸ್ವಲ್ಪ ನಟ್ಸು, ಈಗ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಟಿನ್ನು, ಈ ಟಿನ್ಗೆ ಇದನ್ನು ಹಾಕೋದು. ಯಾ, ಲುಕ್ ಅಟ್ ಇಟ್. ಈಗ ನಾವು ಇದನ್ನು 160 ಡಿಗ್ರಿನಲ್ಲಿ ಸುಮಾರು 40 ನಿಮಿಷ ಬೇಕ್ ಮಾಡಬೇಕು. ಓಕೆ, ಓಕೆ, 160 ಡಿಗ್ರಿ, ಇದು 40 ನಿಮಿಷ. ಅಷ್ಟರಲ್ಲಿ ಅದಾಗೋ ಅಷ್ಟರಲ್ಲಿ ಹಳೆ ಟೇಪ್ ಹಾಕ್ತೀನಿ ಕೇಳಿ. ಜಿ ಕೆ ವೆಂಕಟೇಶ್ ಅವರ ಮನೆಯ ಒಂದು ಮದುವೆಗೆ ಹೋಗಿದ್ದಾಗ ಅಲ್ಲಿ ಒಂದು ಸುಂದರವಾದ ಹುಡುಗಿ ಟಿ ಜಿ ಲಿಂಗಪ್ಪ ಅವರ ಕಣ್ಣಿಗೆ ಬಿದ್ದರು. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಆ ಹುಡುಗಿನ ನೋಡಿ, ನಾನು ವರೆಸಿದ್ರೆ ಮದುವೆಯಾದರೆ ಇವಳೇ ಮದುವೆ ಆಗಬೇಕು ಅನ್ನೋ ಆಸೆಯನ್ನು ಜಿ ಕೆ ವೆಂಕಟೇಶ್ ಹತ್ರ ವ್ಯಕ್ತಪಡಿಸಿದ್ರು. ಹೀಗೆ ಮಾತುಕತೆ ಮುಂದುವರೆದು ವಧು ಪರೀಕ್ಷೆ ಬರುವಂತಹ ಸಂದರ್ಭ ತನಕ ಬಂತು. ಅಲ್ಲಿ ಆವಾಗಿನ ಕಾಲದಲ್ಲೆಲ್ಲ ಹೆಣ್ಣು ಮಕ್ಕಳು ಗಂಡು ಮುಂದೆ ಒಂದು ಹಾಡಬೇಕು, ಭಾವಿ ಗಂಡು ಮುಂದೆ ಒಂದು ಹಾಡಬೇಕು. ಹಾಗೆ ಆ ಯಾವ ಹುಡುಗಿ ಇಷ್ಟಪಟ್ಟಿರೋ ಟಿ ಜಿ ಲಿಂಗಪ್ಪ ಅವರು ಬಂದರು, ಮುಂದೆ ಕೂತ್ಕೊಂಡ್ರು. ಬಾಮೆಯ ನೋಡಲು ತಾ ಬಂದ ಅನ್ನೋ ಹಾಡನ್ನು ಅದ್ಭುತವಾಗಿ ಹಾಡಿದ್ರು. ಜಿ ಕೆ ವೆಂಕಟೇಶ್ ಅವ್ರು ಕೇಳಿದ್ರು ಆ ಹುಡುಗಿಗೆ, ಈ ಹಾಡು ಸಂಗೀತ ನಿರ್ದೇಶನ ಮಾಡಿದವರು, ಈ ಹಾಡನ್ನು ಕ್ರಿಯೇಟ್ ಮಾಡಿದವರು ಯಾರು ಅಂತ ನಿಮಗೆ ಗೊತ್ತಾ ಅಂತ. ಪಾಪ ಆ ಹುಡುಗಿಗೆ ಅವೆಲ್ಲ ಅಷ್ಟೊಂದೆಲ್ಲ ಡೀಟೇಲ್ ಗೊತ್ತಿರಲಿಲ್ಲ. ಅವರು ಏನೂ ಮಾತಾಡಲಿಲ್ಲ, ಇಲ್ಲ ಗೊತ್ತಿಲ್ಲ ಅಂದರು. ಆಗ ಜಿ ಕೆ ವೆಂಕಟೇಶ್ ಅವರು, ಈ ಹಾಡನ್ನು ಕ್ರಿಯೇಟ್ ಮಾಡಿದವರು, ಇದಕ್ಕೆ ಟ್ಯೂನ್ ಹಾಕಿದವರು ಇವರೇ ಟಿ ಜಿ ಲಿಂಗಪ್ಪ ಅಂತ, ನಿನ್ನ ನೋಡಕ್ಕೆ ಬಂದಿರೋರು ಅಂತ ಹೇಳಿದ್ರು. ಮನೆಯವರೆಲ್ಲ ನಕ್ಬಿಟ್ರು. ಆಗ ಆ ಹುಡುಗಿ ನಾಚಿಕೊಂಡು ಒಳಗೆ ಓಡೋಗಿ ಆಗಲೇ ತನ್ನ ಮನಸ್ಸಿನ ಇಂಗಿತವನ್ನು ವ್ಯಕ್ತಪಡಿಸ್ಬಿಟ್ರು, ನಾನು ಮದುವೆ ಆದರೆ ಇವ್ರನ್ನೇ ಆಗೋದು ಅಂತ. ಹೀಗಾಗಿ ಟಿ ಜಿ ಲಿಂಗಪ್ಪ ಅವರು ಆ ಹುಡುಗಿಯನ್ನು ಮದುವೆ ಆದರು. ಅವರ ಹೆಸರು ಕಾಂತಮ್ಮ ಅಂತ. ಕಾಂತಮ್ಮನವರು ಟಿ ಜಿ ಲಿಂಗಪ್ಪ ಅವ್ರ ಜೊತೆ ಮದುವೆ ಆದ ಮೇಲೆ ವೀಣೆಯನ್ನು ಕಲಿಯೋಕ್ಕೆ ಶುರು ಮಾಡಿದ್ರು. ಅದನ್ನು ಅವ್ರಿಗೆ ಹೇಳಿಕೊಟ್ಟಿದ್ದು ಟಿ ಜಿ ಲಿಂಗಪ್ಪ ಅವರೇ. ವೀಣೆಯಲ್ಲಿ ವಿದ್ವತ್ ಮಾಡಿದ್ರು ಅವರು. ಒಟ್ಟಿನಲ್ಲಿ ಟಿ ಜಿ ಲಿಂಗಪ್ಪ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನಾನು ಈ ಹಾಡನ್ನು ಮಾಡಿ, ಈ ಹಾಡನ್ನು ಕಂಪೋಸ್ ಮಾಡಿ ನನ್ನ ಜೀವನದ ಸಂಗಾತಿಯನ್ನು ಪಡ್ಕೊಂಡೆ ಅಂತ. ಹಿಂಗೆ ಕೇಕ್ ಮಾಡಿದ್ಮೇಲೆ ಈ ಥರ ಒಂದು ಟ್ರೇ ಮೇಲೆ ಇಟ್ಟರೆ ಬೇಗ ಆರತ್ತದು. ಓಕೆ, ಇದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಸೈಡ್ಸ್ ಎಲ್ಲ ಕಟ್ ಮಾಡಿ ಉಲ್ಟಾ ಮಾಡಿದ್ರೆ ಅದು ನೀಟಾಗಿ ಹೊರಗೆ ಬರುತ್ತೆ.
ಆಮೇಲೆ ನಾವು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡು ಚಾಪ್ ಮಾಡಬೇಕು ಅಷ್ಟೇ. ಈಗ ಇದನ್ನ ಉಲ್ಟಾ ಫಸ್ಟ್ ಮಾಡ್ಕೊಂಡು ಹಿಂಗೆ ತೆಗೆದ್ರೆ ಹಿಂಗೆ ಬಂದ್ಬಿಡುತ್ತೆ. ಲುಕ್ ಎಟ್ ದಟ್, ದಿಸ್ ಲುಕ್ಸ್ ಸೋ ಬ್ಯೂಟಿಫುಲ್. ಇದನ್ನ ಕಟ್ ಮಾಡಿ ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟ್ರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಎಗ್ಲೆಸ್ ಫ್ರೂಟ್ ಅಂಡ್ ನಟ್ ಕೇಕ್ ಮಾಡುವ ವಿಧಾನ: ಮಿಕ್ಸಿಂಗ್ ಬೌಲ್ಗೆ ಕರಗಿಸಿದ ಬೆಣ್ಣೆಯನ್ನು ಹಾಕಿ ಜೊತೆಗೆ ಕ್ಯಾಸ್ಟೆಡ್ ಶುಗರ್ ಹಾಕಿ ಚೆನ್ನಾಗಿ ಬೆಣ್ಣೆಯಲ್ಲಿ ಕರಗುವವರೆಗೂ ಕೆದಕಿ ಮಿಕ್ಸ್ ಮಾಡಿ. ಅದಕ್ಕೆ ಹಾಲು ಸೇರಿಸಿ ಮಿಕ್ಸ್ ಮಾಡಿ ಸಕ್ಕರೆ ಹಾಲಿನಲ್ಲಿ ಕರಗಿ ಚೆನ್ನಾಗಿ ಮಿಕ್ಸ್ ಆದಾಗ ವೆನಿಲಾ ಎಸೆನ್ಸ್ ಹಾಕಿ ಕಲಸಿ. ಇನ್ನೊಂದು ಬೌಲ್ಗೆ ಟೂಟಿ ಫ್ರೂಟಿ ಹಾಕಿ ಮೈದಾ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಟ್ರೇಗೆ ಮೊದಲು ಬೆಣ್ಣೆ, ತುಪ್ಪ ಅಥವಾ ಎಣ್ಣೆಯನ್ನು ಚೆನ್ನಾಗಿ ಸವರಿ ಗ್ರೀಸ್ ಮಾಡಿ. ಅದರ ಮೇಲೆ ಮೈದಾ ಹಿಟ್ಟನ್ನು ಉದುರಿಸಿ ಅದು ಚೆನ್ನಾಗಿ ಲೇಪನ ಆಗುವಂತೆ ಹರಡಿ. ಈಗ ಕಲಸಿಟ್ಟ ಬೆಣ್ಣೆ ಸಕ್ಕರೆ ಹಾಲಿನಲ್ಲಿ ಮಿಕ್ಸ್ ಆದ ಮಿಶ್ರಣಕ್ಕೆ ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಚಿಟಿಕೆಯಷ್ಟು ಉಪ್ಪು ಹಾಕಿ ಜರಡಿ ಮಾಡಿ ಎಲ್ಲವನ್ನು ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಹಾಕಿ ಕಟ್ ಅಂಡ್ ಫೋಲ್ಡ್ ವಿಧಾನದಲ್ಲಿ ಚೆನ್ನಾಗಿ ಕಲಸಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರೆಡಿ ಮಾಡಿಟ್ಟ ಟೂಟಿ ಫ್ರೂಟಿ ಮಿಶ್ರಣ ಹಾಗೂ ಸ್ವಲ್ಪ ನಟ್ ಸೇರಿಸಿ ಕಲಸಿ. ಈಗ ಗ್ರೀಸ್ ಡಸ್ಟ್ ಮಾಡಿಟ್ಟ ಟ್ರೇಗೆ ಹಾಕಿ ಮೇಲೆ ಮತ್ತಷ್ಟು ಟೂಟಿ ಫ್ರೂಟಿ ಮತ್ತು ನಟ್ಸ್ ಗಳನ್ನು ಚೆನ್ನಾಗಿ ಉದುರಿಸಿ ಈ ಟ್ರೇಯನ್ನು ಓವನ್ ನಲ್ಲಿ ಇಟ್ಟು 160 ಡಿಗ್ರಿ ಹೀಟ್ ನಲ್ಲಿ 40 ನಿಮಿಷಗಳ ಕಾಲ ಬೇಕ್ ಆಗುವಂತೆ ಸೆಟ್ ಮಾಡಿ 40 ನಿಮಿಷ ಬೇಕ್ ಆದ ನಂತರ ಹೊರಗೆ ತೆಗೆದು ಕೂಲಿಂಗ್ ಟ್ರೇ ಮೇಲೆ ಅದನ್ನು ಆರಲು ಬಿಡಿ. ನಂತರ ಟ್ರೇಯಿಂದ ತೆಗೆದು ಕತ್ತರಿಸಿ ರುಚಿ ರುಚಿಯಾದ ಎಗ್ಲೆಸ್ ಫ್ರೂಟ್ ಅಂಡ್ ನಟ್ ಕೇಕ್ ಅನ್ನು ತಿಂದು ಎಂಜಾಯ್ ಮಾಡಿ. ಓಕೆ, ರೀಕ್ಯಾಪ್ ನೋಡಿದ್ರ? ಈಗ ನಾನು ಇದನ್ನ ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ DOP ಅಂದ್ರೆ ಕ್ಯಾಮರಾಮ್ಯಾನ್, ಚೀಫ್ ಕ್ಯಾಮರಾಮ್ಯಾನ್, ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಇವತ್ತು ಈ ಕೇಕ್ನ ಅವ್ರಿಗೆ ಟೇಸ್ಟ್ ಮಾಡಕ್ ಕೊಡ್ತಾ ಇದೀನಿ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ದ ಒನ್ ಅಂಡ್ ಓನ್ಲಿ ಕುಮಾರ್. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಸೊ ಇವತ್ತು ಫ್ರೂಟ್ ಅಂಡ್ ನಟ್ ಕೇಕ್ ಮಾಡಿದ್ದೀನಿ ಕುಮಾರ್. ಅಲ್ಲಿ ಕ್ಯಾಮರಾ ಇಂದ ನಿಂತ್ಕೊಂಡು ಜೊಲ್ ಸೂಸ್ತಿದ್ಯಲ್ಲ, ಅದಕ್ಕೆ ಇವಾಗ ನಿನಗೆ ತಿನ್ನಕ್ ಕೊಟ್ಬಿಡೋಣ ಅಂತ. ರೆಡಿನಾ ಟೇಸ್ಟ್ ಮಾಡಕ್ಕೆ? ರೆಡಿ. ವೆರಿ ಗುಡ್ ಮಿಸ್ಟರ್ ಕುಮಾರ್. ಫ್ರೂಟ್ ಅಂಡ್ ನಟ್ ಕೇಕು ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ, ಏನ್ ತೊಂದರೆ ಇಲ್ಲ. ಚೆನ್ನಾಗಿರುತ್ತೆ. ಸಕಾಲ ಆಯ್ತ. ಚೆನ್ನಾಗಿದ್ಯಾ? ಸೂಪರ್. ಖುಷಿ ಆಯ್ತಾ? ತುಂಬಾ. ನಿಜವಾಗ್ಲು ತುಂಬಾ. ನಾವು ಬೇಕರಿ ತಿನ್ಬೇಕಾದ್ರೆ ಅವರು ರೆಡಿ ಮಾಡ್ಬಿಟ್ಟಿರ್ತಾರೆ, ಆಮೇಲೆ ಸ್ವಲ್ಪ ಬಿಸಿ ಮಾಡಿ ತಂದು ಕೊಡ್ತಾರೆ. ನಮ್ಗೆ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತಲ್ಲ, ಸಖತ್ ಟೇಸ್ಟ್ ಇದೆ. ಸಖತ್ ಟೇಸ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್. ನಾನು ಒಂಚೂರು ಟ್ರೈ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ವೆನಿಲಾ ಎಸೆನ್ಸ್ ಗಮ್ ಅಂತ ಬರ್ತಾ ಇದೆ. ಚೆನ್ನಾಗಿ ಟೂಟಿ ಫ್ರೂಟಿ ಹಾಕಿದ್ದೀನಿ. ಮೊದಲಲ್ಲೇ ಕರುಮ್ ಕುರುಮ್ ಅಂತ ಸಿಗುತ್ತೆ, ಆಮೇಲೆ ಬಾದಾಮಿ ಕಟುಮ್ ಅಂತ ಸಿಗುತ್ತೆ. ಸಕ್ಕದಾಗಿದೆ, ವೆರಿ ಸಾಫ್ಟ್, ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಂದೊಂದು ಹನಿಗಾನ ಬರುತ್ತೆ ಕೇಳಿ. ಸತಿಯ ಕುಡಿತಕ್ಕೆ ಸತಿಯ ವಿರೋಧ ಇದ್ದದ್ದೇ ಹೊಸತಲ್ಲ. ಪತಿಯ ಕುಡಿತಕ್ಕೆ ಸತಿಯ ವಿರೋಧ ಇದ್ದದ್ದೇ ಹೊಸದಲ್ಲ. ಶಿವ ಹಾಲ ಹಾಲ ಕುಡಿಯುತ್ತೇನೆ ಎಂದಾಗ ಪಾರ್ವತಿಯು ಬಿಡಲಿಲ್ಲ. ಕುಮಾರ್ ಹೆಂಗಿತ್ತಪ್ಪ ನಮ್ಮ ಮಾಡ್ಕೊಟ್ಟಿದ್ದು? ಸೂಪರ್ ಆಗಿದೆ. ಚೆನ್ನಾಗಿತ್ತಾ? ಶಭಾಷ್ ಬಿಡು ಒಂದ್ಸಲಿ. ಥ್ಯಾಂಕ್ ಯು. ನಿನಗೆ ಶ್ರೀಕೃಷ್ಣ ಗೀ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್, SSP ಇಂಗು ಇವರಿಂದ ಒಂದು ಗಿಫ್ಟ್ ಹ್ಯಾಂಪರ್, ಮುಂಬಾಟ್ ಭೋಜನ ಕಡೆಯಿಂದ ಒಂದು ಪುಸ್ತಕ, ಇದರಲ್ಲಿ 112 ಅಡಿಗೆ ಇದೆ, ಎಲ್ಲ ಪ್ರಯೋಗ ಮಾಡಿ ಹಿಂಗ್ ಬಂತು ಅಂತ ಹೇಳ್ಬೇಕು. ಮಾಡ್ತಾ ಇದೀನ. ನಾನು ಬೊಂಬಾಟ್ ಭೋಜನ ಬಂದ್ಮೇಲೆ ಅಡಿಗೆ ಕಲ್ತಿದ್ದೀನಿ. ನನ್ನ ಮಗಳಿಗೆ ಪಲಾವ್ ಅಂದ್ರೆ ತುಂಬಾ ಇಷ್ಟ, ಅದು ನನ್ನ ಮಿಸ್ಸಸ್ ಮಾಡಕ್ ಬರಲ್ಲ. ಅವಳು ಏನ್ ಅಡಿಗೆ ಮಾಡ್ತಾಳೆ ಅಂದ್ರೆ ಬೇಳೆ ಸಾಂಬಾರು, ಟೊಮೆಟೊ ಗೊಜ್ಜು, ಚಿತ್ರಾನ್ನ, ಪುಳಿಯೋಗರೆ, ಅಷ್ಟೇ ಬರುತ್ತೆ. ಓಕೆ. ನಾನು ಪಲಾವು ಸಾಂಬಾರು ಎಲ್ಲ ಮಾಡೋದು ಹಿಂಗಿಂಗ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟೆ. ಸರಿ ಅಂದ್ಬಿಟ್ಟು ನೋಡಿದ್ಲು, ಒಪ್ಪಲ್ಲ ಅದನ್ನ ನಾನು ಮಾಡೋದನ್ನ. ಆಮೇಲೆ ನನ್ನ ಮಗಳಿಗೆ ಇಷ್ಟ, ನಾನು ಮಾಡ್ಕೊಡ್ತೇನೆ ಮಗಳಿಗೆ ಇಷ್ಟ. ಆಮೇಲೆ ನಿಮ್ಮಿಂದ ನಾನು ತುಂಬಾ ಪಾಠ ಕಲ್ತಿದ್ದೀನಿ. ಹೌದಾ? ವೆರಿ ಗುಡ್. ಹೆಂಡತಿ ಬೈಬಾರ್ದು, ಹೆಂಡತಿ ಮಾತಾಡಿದ್ರೆ ವಿರುದ್ಧವಾಗಿ ಮಾತಾಡಬಾರ್ದು.
ಅದು ಕಲ್ತ್ಬಿಡಿ ನಾನು. ಫ್ಯಾಂಟಾಸ್ಟಿಕ್. ನಾವು ಅವ್ರ ಮಾತು ನಾವು ವಿರುದ್ಧ ಮಾತಾಡಿದ್ರೆ ಎರಡು ದಿನ ಮೂರು ದಿನ ಮಾತಿಲ್ಲ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಹ್ಞೂ ಸರಿ ಆಯ್ತು ಓಕೆ ಅಂದ್ರೆ ಅವರು ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ. ಇನ್ನೂ ಒಂದು ಸೂತ್ರ ಹೇಳ್ಕೊಡ್ಲಾ, ನಿಮ್ಗೂ ಹೇಳ್ಕೊಡ್ತೀನಿ ಕೇಳಿ. ಗಂಡ ಹೆಂಡತಿಯ ಮಧ್ಯೆ ಜಗಳ ನಡಿಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ತಕ್ಷಣ ಒಂದ್ ಸ್ವಲ್ಪ ನೀರ್ ಬಾಯಿಗೆ ಹಾಕೋಬೇಕು, ಕುಡಿಯಕ್ಕೆ ಒಂದ್ ಲೋಟ, ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಬಾಯಿಗೆ ನುಂಗ್ಲೂ ಬಾರದು ಉಗಿಲೂ ಬಾರದು, ಬಾಯಲ್ಲೇ ಇಟ್ಕೊಂಡಿರ್ಬೇಕು. ಒಂದ್ ಎರಡು ನಿಮಿಷ ಜಗಳನೇ ಆಗಲ್ಲ, ಯಾಕೆ ಹೇಳ ಪಾತ್ರೆ ಬರಲ್ವಲ್ಲ ಬಾಯಲ್ಲಿ ನೀರಿದ್ರೆ. ಟ್ರೈ ಮಾಡ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಬರ್ತಾರೆ, ಆರೋಗ್ಯ ಆಹಾರ ವಿಭಾಗದಲ್ಲಿ ಆರೋಗ್ಯಕರವಾದ ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಇವತ್ತು ಏನು ಹೇಳ್ಕೊಡ್ತಾರೆ, ಅದರಿಂದ ಏನು ಉಪಯೋಗ ಇದೆ ಅಂತ ಅವರೇ ಒಂದು ಜಲ ಕೇಳ್ತಾರೆ, ಕೇಳಿಸ್ಕೊ. ಮಧುಮೇಹಿಗಳಿಗೆ ಅತ್ಯಂತ ಹಿತಕರವಾದ ಒಂದು ಚಟ್ನಿಯನ್ನು ಮಾಡಿ ತಿನ್ನೋಣ. ಯಾವುದ್ರಲ್ಲಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ನೋಡ್ತಾ ಇರಿ ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನದ ನಮ್ಮೂರ ಊಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೂರ ಊಟ ಮಾಡೋಕ್ಕೆ ನಾನಿವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀನಿ. ಶಿವಮೊಗ್ಗದಲ್ಲಿ TSV ಸರ್ಕಲ್ ಅಂತಿದೆ, ಅದನ್ನು ಜನ ಹೆಚ್ಚಾಗಿ ಗೋಪಿ ಸರ್ಕಲ್ ಅಂತ ಕರೀತಾರೆ. ಈ ಗೋಪಿ ಸರ್ಕಲಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ, ಪಂಚತಾರ ಐಸ್ ಕ್ರೀಮ್ ಪಾರ್ಲರ್ ಅಂತ, ಫಸ್ಟ್ ಕ್ಲಾಸ್ ಐಸ್ ಕ್ರೀಮ್ ಸಿಗುತ್ತೆ. ನೀವು ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿ ಬಂದು ಐಸ್ ಕ್ರೀಮ್ ತಿನ್ನಲೇಬೇಕು. ಬನ್ನಿ ಹೋಗಿ ಚೆನ್ನಾಗಿ ವೆರೈಟಿ ವೆರೈಟಿ ಆಫ್ ಐಸ್ ಕ್ರೀಮ್ನ ಬ್ಯಾಟಿಂಗ್ ಮಾಡೋಣ. ಫಾಲೋ ಇದೆ ಹೇಳಿದ್ದು ಪಂಚತಾರ ಐಸ್ ಕ್ರೀಮ್ ಪಾರ್ಲರ್ ಅಂತ. ಈ TSV ಸರ್ಕಲ್ ಅಥವಾ ಗೋಪಿ ಸರ್ಕಲ್ ಅಲ್ಲಿ ಸ್ವಲ್ಪ ಬೇಸ್ಮೆಂಟ್ ಅಲ್ಲಿ ಇದೆ, ನೀವು ಯಾರನ್ನು ಕೇಳಿದ್ರು ತೋರಿಸ್ತಾರೆ. ಶಿವಮೊಗ್ಗಕ್ಕೆಲ್ಲ ಬಹಳ ಫೇಮಸ್ ಐಸ್ ಕ್ರೀಮ್ ಪಾರ್ಲರ್, ಬನ್ನಿ ತಿನ್ನೋಣ ಐಸ್ ಕ್ರೀಮ್. ಇದು ಫೇಮಸ್ ಪಂಚತಾರ ಐಸ್ ಕ್ರೀಮ್ ಪಾರ್ಲರ್. ನೀವು ಶಿವಮೊಗ್ಗಕ್ಕೆ ಬಂದ್ರೆ ಇಲ್ಲಿ ಬಂದು ಐಸ್ ಕ್ರೀಮ್ ಟೇಸ್ಟ್ ಮಾಡಲೇಬೇಕು. ಇದು ಒನ್ ಆಫ್ ದಿ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ಸ್ ಇನ್ ದ ಹೋಲ್ ಆಫ್ ಶಿವಮೊಗ್ಗ. ಇಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಗೋಲ್ಡನ್ ಚೆರಿ ಅಂತ ಒಂದು ಐಸ್ ಕ್ರೀಮ್ ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು ಮಧುರ ಮಿಲ್ಕ್ ಶೇಕ್ ಅಂತ ಒಂದು ಶೇಕ್ ತಿಂದಿದ್ದೆ, ಸಖತ್ತಾಗಿತ್ತು. ಆಮೇಲೆ ಒಂದು ಹಾರ್ಲಿಕ್ಸ್ ಕೇಕ್ ಅಂತ ಒಂದು ಐಸ್ ಕ್ರೀಮ್ ತಿಂದಿದ್ದೆ, ಅದು ಎಲ್ಲೂ ಸಿಗಲ್ಲ, ಇಲ್ಲಿ ಒಂದೇ ಕಡೆ ಸಿಗೋದು, ಸಖತ್ತಾಗಿತ್ತು. ಆ್ಯಂಡ್ ಆಫ್ ಕೋರ್ಸ್ ಗಡ್ಬಡಿ ಇವ್ರದ್ದು ಫೇಮಸ್. ತುಂಬಾ ಆಸೆ ಆಗ್ತಿದೆ ಬಾಯಲ್ಲ ನೀರು. ಏನಪ್ಪ ಗೋಲ್ಡನ್ ಚೆರಿ ಐಟ್ಲದ ನೋಡಿ ಹೆಂಗಿದೆ, ಇದು ಚೆರಿ ಹಾಕಿದ್ದಾರೆ ಮೇಲ್ಗಡೆ ಒಂದು ಕೊಟ್ಟಿದ್ದಾರೆ. ವಾವ್ ಎಸ್ ಇದು ಮಿನಿ ಮಿನಿ ಅಮಿತಾಬ್ ಬಚ್ಚನ್ ಸ್ಪೂನ್ ಅಂತ ಇದೆ. ಮೂರು ಫ್ಲೇವರ್ ಐಸ್ ಕ್ರೀಮ್ ಇದೆ, ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಕೆಳಗಡೆ ಪಿಸ್ತಾ ಐಸ್ ಕ್ರೀಮ್ ಇದೆ, ಮಧ್ಯಲ್ಲಿ ವೆನಿಲ್ಲಾ ಇದೆ, ಮೇಲ್ಗಡೆ ಮ್ಯಾಂಗೋ ಇದೆ. ಮೂರು ಕಾಂಬಿನೇಷನ್ನು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ, ಆಮೇಲೆ ಫ್ರೆಶ್ ಫ್ರೂಟ್ಸ್ ಹಾಕಿದ್ದಾರೆ. ಆಪಲ್ ಗಿಪಲ್ ಎಲ್ಲ ಸಿಗ್ತದೆ ಬಾಗಿಲು. ಯಾ ಆಪಲ್ ಇದೆ, ಟೂಟಿ ಫ್ರೂಟಿ ಇದೆ, ಚೆರಿ ಇದೆ. ಸಖತ್ತಾಗಿದೆ ಐಸ್ ಕ್ರೀಮ್. ಸಾರ್ಥಕ ಶಿವಮೊಗ್ಗ ಬಂದಿದ್ದು ನನ್ನ ಮಾತು ಕೇಳಿ, ತುಂಬ ಒಳ್ಳೆ ಕಾಂಬಿನೇಷನ್ ಐಸ್ ಕ್ರೀಮ್ ಇದು, ನಂಗೆ ಮೂರು ಭಾಳ ಇಷ್ಟ. ನೀವು ಶಿವಮೊಗ್ಗ ಬಂದರೆ ಮಿಸ್ ಮಾಡಿದಿರಾ ಪಂಚತಾರ ಐಸ್ ಕ್ರೀಮ್ ಪಾರ್ಲರ್ ಬನ್ನಿ, ಈ ಗೋಲ್ಡನ್ ಚೆರಿ ಐಸ್ ಕ್ರೀಮ್ ತಿನ್ನಿ, ಗೋಲ್ಡನ್ ಚೆರಿ ಸಖತ್ತಾಗಿರುತ್ತೆ. ಸೂಪರ್. ಗಡ್ಬಡ್ ಸ್ಪೆಷಲ್ ಓಕೆ, ಇದು ಗಡ್ಬಡ್ ಸ್ಪೆಷಲ್ ನೋಡಿ. ಮತ್ತಿದೊಂದು ಇಲ್ಲಿ ಒಂದು ಒಂದು ಎರಡು ಮೂರು ಲೇಯರ್ ಐಸ್ ಕ್ರೀಮು, ಕೆಳಗಡೆ ಐ ಥಿಂಕ್ ಇಟ್ ಈಸ್ ಕಸ್ಟರ್ಡ್, ಇಟ್ಸ್ ನಾಟ್ ಐಸ್ ಕ್ರೀಮು. ಇದು ಒಂದು ಲೇಯರ್ ಆದಮೇಲೆ ಒಂದು ಲೇಯರಲ್ಲಿ ಡ್ರೈ ಫ್ರೂಟ್ಸು ಫ್ರೆಶ್ ಫ್ರೂಟ್ಸು ಎಲ್ಲ ಹಾಕಿರ್ತಾರೆ.
ವೆನಿಲಾ, ಸ್ಟ್ರಾಬೆರಿ, ಇವು ಬಟರ್ ಸ್ಕಾಚು ಒಳಗೆ ತನಕ ಸ್ಪೂನ್ ಹಾಕ್ಬಿಟ್ಟು ಹಿಂಗೆ ಎಳ್ಕೋಬೇಕು. ಅವಾಗ ಕೆಳಗಿಂದ ಬರುತ್ತೆ ಎಲ್ಲ. ಕೆಳಗಡೆ ಫ್ರೆಶ್ ಫ್ರೂಟ್ಸು, ಆಮೇಲೆ ವೆನಿಲಾ ಐಸ್ ಕ್ರೀಮು, ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಆಮೇಲೆ ಸ್ಟ್ರಾಬೆರಿ ಐಸ್ ಕ್ರೀಮು, ಅದ್ರ ಮೇಲೆ ಮತ್ತೆ ಡ್ರೈ ಫ್ರೂಟ್ಸು, ಎಲ್ಲ ಗಡ್ಬಡ್ ಇರೋದು. ಈ ಗಡ್ಬಡ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದು ಮಂಗಳೂರಲ್ಲಿ, ಅಲ್ಲಿಂದ ಬೇರೆ ಬೇರೆ ಕಡೆಗೆ ಬಂತಿದ್ದು. ಈ ಐಸ್ ಕ್ರೀಮ್ ಪಾರ್ಲರ್ಸ್ ಅಲ್ಲಿ ವೈಶಿಷ್ಟ್ಯ ಏನು ಅಂದ್ರೆ, ಈ ಕಾಂಬಿನೇಷನ್ಸ್ ಮಾಡ್ತಾರಲ್ಲ ಅದೇ ವೈಶಿಷ್ಟ್ಯ. ಎಲ್ಲ ಕಡೆ ನಿಮ್ಗೆ ಇಂಡಿವಿಜುವಲ್ ಫ್ಲೇವರ್ ಐಸ್ ಕ್ರೀಮ್ ಸಿಗುತ್ತೆ. ಆ ಬೇರೆ ಬೇರೆ ಫ್ಲೇವರ್ ಐಸ್ ಕ್ರೀಮ್ಸ್ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಲಿಮೆಂಟ್ಸ್ ಹಾಕಿ ಆಮೇಲೆ ಐಸ್ ಕ್ರೀಮ್ಗಳಾಕಿ ಮಾಡೋದಿದೆಯಲ್ಲ, ಅದೇ ಕ್ರಿಯೇಟಿವಿಟಿ. ಈ ಸಲ ಸಮ್ಮರ್ ಬಂದಾಗ ನಮ್ಮ ಬೊಂಬಾಟ್ ಭವಿಷ್ಯದಲ್ಲಿ ಬೇರೆ ಬೇರೆ ಥರ ಸಂಡೇಗಳು ಮಾಡೋದಕ್ಕೆ ಕೊಡ್ತೀನಿ. ಡ್ರೈ ಫ್ರೂಟ್ಸು, ಫ್ರೆಶ್ ಫ್ರೂಟ್ಸು ಎರಡೂ ಬಾಯಿ ಸಿಕ್ಕಿದಾಗ ಒಂಥರ ಗಡ್ಬಡ್ ಆಗುತ್ತೆ. ಅದಕ್ಕೆ ಗಡ್ಬಡ್ ಐಸ್ ಕ್ರೀಮ್ ಅಂತ ಹೆಸರಿದೆ. ಸೀರಿಯಸ್ ಹೇಳ್ತೀನಿ, ಒಂದು ಐಸ್ ಕ್ರೀಮ್ ತಿಂದ್ಬಿಟ್ಟು ಹೊಟ್ಟೆ ತುಂಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಅಷ್ಟೊಂದು ಕ್ವಾಂಟಿಟಿ ಇದೆ, ಸೂಪರ್ ಆಗಿದೆ, ಸೂಪರ್. ಮಧುರ ಕೇಸರಿ ಮಿಲ್ಕ್ ಶೇಕು, ಓಕೆ, ಇದು ಭಾಳ ಚೆನ್ನಾಗಿರುತ್ತೆ. ಇದು ಯಶ್ಗೆ ಇದು ಭಾಳ ಇಷ್ಟ. ನಾನು ಲಾಸ್ಟ್ ಟೈಮ್ ಬಂದಾಗ ಒಂದ್ಸರಿ ನೋಡಿದ್ದೆ ಅಂತ ಹೇಳಿದ್ವಲ್ಲ. ಇಲ್ಲಿ ನೀವು ಶಿವಮೊಗ್ಗಕ್ಕೆ ಬಂದರೆ ಈ ಪಂಚತಾರ ಐಸ್ ಕ್ರೀಮ್ ಪಾರ್ಲರ್ಗೆ ಬನ್ನಿ. ಇಲ್ಲಿ ಬಂದು ನಾನು ಏನೇನು ಟೇಸ್ಟ್ ಮಾಡಿದೆ ಅದೆಲ್ಲ ಟೇಸ್ಟ್ ಮಾಡಿ ಫುಲ್ ಖುಷಿಯಾಗ್ಬಿಡ್ತೀರ ನೀವು. ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಗ್ತಾರೆ. ಪ್ಲಸ್ ಮಿಲ್ಕ್ ಶೇಕು, ಬಾದಾಮ್ ಮಿಲ್ಕ್ ಶೇಕು, ಬಾದಾಮ್ ಕೇಸರಿ. ತುಂಬಾ ಚೆನ್ನಾಗಿದೆ. ತಿನ್ನಬಹುದು ಕುಡಿಯಬಹುದು ಅಂತಾರಲ್ಲ ಹಂಗಿದೆ ಇದು. ಬೇಕಾದ್ರೆ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟಿದ್ದಾರೆ. ಸೂಪರ್. ಅದ್ಭುತವಾಗಿದ್ದಪ್ಪ ಮಧುರ ಕೇಸರಿ ಮಿಲ್ಕ್ ಶೇಕು, ಸೂಪರ್. ಹಾರ್ಲಿಕ್ ಕೇಕ್ ಸ್ಪೆಷಲ್, ಇದೇನಿದು ವಿಶೇಷವಾಗಿದೆಯಲ್ಲ. ಒಂದು ಐಸ್ ಕ್ರೀಮ್ ಎಲ್ಲೇನೇನು ಹಾಕಿದ್ದಾರೆ, ಇದೇನಿದು ನೋಡೋಣ. ದಿಸ್ ಈಸ್ ಇಂಟ್ರೆಸ್ಟಿಂಗ್ ಕೇಕು. ಇದೇನಿದು ಹಾರ್ಲಿಕ್ಸ್ ಕೇಕ್ ಸ್ಪೆಷಲ್. ಕೇಕ್ ಯಾಕೆ ಅಂದರೆ ಇದ್ರ ಮೇಲ್ಗಡೆ ಕೇಕೆ ಹಾಕಿದ್ದಾರೆ, ಹಾಕ್ಬಿಟ್ಟು ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ, ಸಿರಪ್ ಹಾಕಿದ್ದಾರೆ ಒಂದು. ಈ ಐಸ್ ಕ್ರೀಮ್ ವಿಶೇಷ, ಇದು ಹಾರ್ಲಿಕ್ಸ್ ಫ್ಲೇವರ್ ಇದೆ. ವೆರಿ ಡಿಫ್ರೆಂಟ್. ಇದನ್ನು ನಾನು ಎಲ್ಲೂ ತಿಂದಿಲ್ಲ, ಬೆಂಗಳೂರಲ್ಲೂ ತಿಂದಿಲ್ಲ, ಅಮೇರಿಕಾಲೂ ತಿಂದಿಲ್ಲ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಇಲ್ಲೊಂದು ಮಜಾ ಏನು ಅಂದರೆ ಐಸ್ ಕ್ರೀಮ್ ಮಧ್ಯದಲ್ಲಿ ಆ ಕೇಕ್ ಸಿಗುತ್ತಲ್ಲ ಮೇಲ್ಗಡೆ ಹಾಕಿರೋದು ಪೌಡ್ರು, ಸಖತ್ ಮಜಾ ಕೊಡೋದು, ಸೂಪರ್. ನನ್ನ ಜೊತೆ ಇದ್ದಾರೆ ಈ ಪಂಚತಾರ ಐಸ್ ಕ್ರೀಮ್ ಪಾರ್ಲರ್ನ ಮಾಲೀಕರಾದಂಥ ವಿಷ್ಣುಮೂರ್ತಿ ಅವರು ಮತ್ತು ಪವನ್ ಅವರು. ಪವನ್ ಅವರ ತಂದೆ ಪ್ರಭು ಅವರು ಪಾಲ್ದಾರರು ಅಲ್ವಾ, ಪ್ರಕಾಶ್ ಪ್ರಭು ಅಲ್ವಾ. ಪ್ರಕಾಶ್ ಪ್ರಭು ಅವರು ಹೀಗೆ ಪಾಲ್ದಾರರು, ಇವರು ಇವರ ಪಾರ್ಟ್ನರು. ಇವರೆಲ್ಲ ಸೇರಿಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಭಾಳ ಒಳ್ಳೆ ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ. ಇಡೀ ಶಿವಮೊಗ್ಗದಲ್ಲಿ ಇವ್ರದ್ದು ಒಂದು 5 ಬ್ರಾಂಚಸ್ ಇದೆ. ಅಷ್ಟು ಅದ್ಭುತವಾದಂಥ ಐಸ್ ಕ್ರೀಮ್ ಮಾಡ್ತಾರೆ. ಸ್ವಂತ ಐಸ್ ಕ್ರೀಮ್ ತಯಾರು ಮಾಡಿ ಅದನ್ನೇ ಯೂಸ್ ಮಾಡೋದು, ಬೇರೆ ಬ್ರ್ಯಾಂಡೆಡ್ ಐಸ್ ಕ್ರೀಮ್ ತೊಗೊಳಲ್ಲ ಇವರು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಖುಷಿಯಾಗುತ್ತೆ. ಸರ್, ಬೊಂಬಾಟ್ ಭೋಜನ ತಂಡದ ಕಡೆಯಿಂದ ನಿಮಗೊಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ದಯವಿಟ್ಟು ಇದನ್ನ ಎಲ್ಲಾದರೂ ನೇತಾಕಿ, ಓಕೆ. ಇದನ್ನು ನೋಡಿದಾಗೆಲ್ಲ ನಮ್ಮನ್ನು ಬೊಂಬಾಟ್ ಭೋಜನ ನೆನಪಿಸ್ಕೊಳ್ಳಿ, ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.
ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತೇ ನೀವು ಕೊಡ್ತೀರಮ್ಮ ಸ್ಪೆಷಲ್? ಸ್ಪೆಷಲ್ ಇನ್ಸುಲಿನ್ ಎಲೆ. ಆ ಎಲೆಯಲ್ಲಿ ಒಂದು ಚಟ್ನಿ ಮಾಡೋಣ. ಇನ್ಸುಲಿನ್ ಎಲೆಯಲ್ಲಿ ಚಟ್ನಿ? ಹೌದು. ಬಹಳ ಹಿಂದೆ ಒಂದ್ ಕಡೆ ಒಂದು ಹೋಟೆಲ್ಗೆ ಹೋಗಿದ್ದೆ, ಅವರು ಇನ್ಸುಲಿನ್ ಎಲೆಯಲ್ಲಿ ಒಂದು ಬೀಡ ಮಾಡಿಕೊಟ್ರಮ್ಮ. ಆ ಬೀಡ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಂದು ಐದಾರು ಬೀಡ ತಿಂದ್ಬಿಟ್ಟೆ. ಇವತ್ತು ಅದರಲ್ಲಿ ಚಟ್ನಿ. ಓಕೆ, ವಂಡರ್ಫುಲ್. ಇನ್ಸುಲಿನ್ ಅಂದ್ಮೇಲೆ ಡಯಾಬಿಟಿಸ್ಗೆ ಸಿದ್ಧ ಔಷಧ ಅಲ್ಲೇ ಬಂದ್ಬಿಡ್ತು. ಬಂದ್ಬಿಡ್ತು. ಸೊ ಏನೇನು ಬೇಕಮ್ಮ ಇದಕ್ಕೆ? ಇದಕ್ಕೆ ಇನ್ಸುಲಿನ್ ಎಲೆ ಒಂದು ಎಂಟತ್ತು ಎಲೆ ಹಾಕೊಳ್ಳುವಂಥದ್ದು, ಒಣಮೆಣಸಿನ್ಕಾಯಿ, ಮೆಂತ್ಯ, ಜೀರಿಗೆ, ಉದ್ದಿನ ಬೇಳೆ, ಹುಣಸೆ ಹಣ್ಣು, ಒಂದೇ ಒಂದು ಹಸಿ ಈರುಳ್ಳಿ, ಮತ್ತೆ ಇಂಗು, ಸಾಸಿವೆ, ಒಗ್ಗರಣೆಗೆ ಹುರ್ಕೊಳ್ಳೋಕೊಂದು ಸ್ವಲ್ಪ ತುಪ್ಪ. ತುಪ್ಪ ಇವೆಲ್ಲವನ್ನ ಬಳಸಿ ನಮ್ಮ ಇವತ್ತಿನ ವಿಶೇಷವಾದಂತ ಇನ್ಸುಲಿನ್ ಎಲೆ ಚಟ್ನಿಯನ್ನ ಮಾಡ್ತಾ ಇದ್ದೀವಿ. ಇನ್ಸುಲಿನ್ ಚಟ್ನಿ ಅಂತ ಹೆಸರಿಡ್ಬೋದು. ಓಕೆ, ಇನ್ಸುಲಿನ್ ಚಟ್ನಿ ಶುರು ಮಾಡ್ಬೋಣ. ಫಸ್ಟ್ ಏನೇನ್ ಮಾಡ್ಬೇಕು ಹೇಳಿಮ್ಮ? ಮೊದಲು ಹುರ್ಕೊಂಡ್ಬಿಡೋಣ. ಓಕೆ, ಏನೇನ ಹುರಿಬೇಕಮ್ಮ? ಉದ್ದಿನ ಬೇಳೆ ಎಷ್ಟು ಹಾಕ್ಲಿ? ಒಂದು ಸ್ಪೂನ್ ಹಾಕಿ. ಸಾಕ? ಸಾಕು ಸಾಕು ಸಾಕು. ಮೆಂತ್ಯ ಒಂದು ಅರ್ಧ ಚಮಚ, ಜೀರಿಗೆ ಅದೊಂದು ಚಮಚ, ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಅಂದ್ರೆ ನನಗೆ ಗುಂಟೂರು ಮೆಣಸಿನ್ಕಾಯಿ ಮಾತ್ರ ಇದೆ, ಅದನ್ನೇ ಹಾಕೊಳ್ಳಿ. ಬ್ಯಾಡಗಿನೂ ಬೇಕಾ? ಏನು ಪರವಾಗಿ, ಸಾಕು ಅದೇ. ಸಾಕ? ಇನ್ನೊಂದು ಹಾಕಲ? ಖಾರವಾಗಿರುತ್ತೆ. ಮೆಣಸಿನ್ಕಾಯಿ ಟೇಸ್ಟ್ ಎಷ್ಟು? ಇದು ಹುರ್ಕೋತೀನಿ. ಹುರಿದ ಮೇಲೆ ಹುಣಸೆ ಹಣ್ಣು, ಈರುಳ್ಳಿ ಇದನ್ನೆಲ್ಲ ಹುಯ್ಯೋದು. ಎಲೆನ ಸುಮ್ಮನೆ ಕಟ್ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ಕೆಂಪಗಾಗತ್ತೆ, ಒಂಚೂರು ತುಪ್ಪ ಹಾಕೊಂಡು ಹುರ್ಕೊಳ್ಳೋದು. ಆಮೇಲೆ ಈರುಳ್ಳಿ, ಹುಣಸೆ ಹಣ್ಣು ಹಾಕಿ ಹುರ್ಕೊಳ್ಳೋದು, ಎಲ್ಲ ಒಟ್ಟಿಗೆ ಮಿಕ್ಸಿ ಮಾಡೋದು. ಹೌದಾ? ಮಾಡಿದ್ಮೇಲೆ ಇಂಗು, ಸಾಸಿವೆ, ಒಗ್ಗರಣೆ. ನಾ ಇದನ್ನ ಮಾಡ್ತೀನಿ. ಅಷ್ಟರಲ್ಲಿ ನಮ್ಮ ಇವತ್ತಿನ ಈ ಇನ್ಸುಲಿನ್ ಚಟ್ನಿಯಿಂದ ಏನೇನು ಉಪಯೋಗಗಳಿದೆ ಅದೊಂಚೂರು ಹೇಳ್ಬಿಡಿಮ್ಮ. ಹೇಳುವಾಗಲೇ ಹೆಸರಲ್ಲೇ ಇನ್ಸುಲಿನ್ ಅಂತ ಇದೆ ಅಂದಮೇಲೆ ನಾವು ಹೇಳೋದು ಏನು ಇಲ್ಲವೇ ಇಲ್ಲ. ಯಾಕೆ ಅಂದರೆ ಇದು ಶರೀರಕ್ಕೆ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿಯನ್ನು ಕೊಡುತ್ತೆ. ಈ ಇನ್ಸುಲಿನ್ ಪ್ರಮಾಣ ಕಡಿಮೆ ಇದೆ ಅಂತಾನೇ ಇನ್ಸುಲಿನ್ನ ಹೊರಗಡೆಯಿಂದ ಇಂಜೆಕ್ಟ್ ಮಾಡುವಂಥದ್ದು. ಶರೀರ ತಾನೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಅಂದಮೇಲೆ ಅದಕ್ಕೆ ಇಂಜೆಕ್ಟ್ ಮಾಡ್ಕೊಳ್ಳೋ ಪ್ರಮೇಯ ಬರೋದೇ ಇಲ್ಲ. ಯಾವಾಗಲೂ ಕೂಡ ಇನ್ಸುಲಿನನ್ನೇ ಉತ್ಪತ್ತಿ ಮಾಡುವಂತಹ ಶಕ್ತಿ ಇದೆ ಅಂದಮೇಲೆ ಇದರಲ್ಲಿ ಇನ್ನೇನೇನು ಶಕ್ತಿ ಇದೆ ಅಂತ ನಾವೇ ಯೋಚನೆಯನ್ನು ಮಾಡ್ಬೋದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದೆ, ಆ್ಯಂಟಿ ಆಕ್ಸಿಡೆಂಟ್ಸು ಹೇರಳವಾಗಿದೆ, ಹಾಗಾಗಿ ಇದು ಕಣ್ಣಿಗೂ ಉತ್ತಮವಾಗಿದೆ, ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಿಕೊಡುತ್ತೆ, ಜೊತೆಗೆ ನಾರಿನಾಂಶವೂ ಹೇರಳವಾಗಿದೆ. ಇವೆಲ್ಲವೂ ಇರೋದ್ರಿಂದ ನಮಗೆ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋಕ್ಕೆ ಕೂಡ ಸಹಾಯವಾಗುತ್ತೆ. ಸಕ್ಕರೆಯ ಕಾಯಿಲೆ ಇರೋರಿಗೆ ಸಾಧಾರಣವಾಗಿ ಈ ರಕ್ತದ ಒತ್ತಡ ಸಮಸ್ಯೆಯು ಕೂಡ ಜೊತೆ ಜೊತೆಯಲ್ಲೇ ಇರುತ್ತೆ. ಅಂದರೆ ಒಂದೇ ಔಷಧಿ ಎರಡೂ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕೊಡುತ್ತೆ. ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಇದು ತುಂಬ ಮುಖ್ಯ. ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದಂತೆಲ್ಲ ಕೂಡ ರಕ್ತದ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರಿಂದಾಗಿ ಹೃದಯದ ದೌರ್ಬಲ್ಯ ಬರುತ್ತೆ. ಇದೆಲ್ಲ ಒಂದಿದ್ರೆ ಒಂದು ಒಂದಕ್ಕೊಂದು ಫ್ರೀ, ಒಂದು ಕೊಟ್ಟರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತಾರಲ್ಲ, ಹಾಗೆ ಒಂದು ಕಾಯಿಲೆ ಬಂದರೆ ಇನ್ನೊಂದು ಕಾಯಿಲೆ ತಾನೇ ಫ್ರೀಯಾಗಿ ಬಂದ್ಬಿಡುತ್ತೆ. ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ಒಂದು ಇನ್ಸುಲಿನ್ ಎಲೆಯನ್ನು ಸೇವನೆ ಮಾಡೋದ್ರಿಂದ ಮಧುಮೇಹವೂ ನಿಯಂತ್ರಣದಲ್ಲಿರುತ್ತೆ, ರಕ್ತದ ಒತ್ತಡವೂ ನಿಯಂತ್ರಣದಲ್ಲಿರುತ್ತೆ. ಮತ್ತು ಇವೆಲ್ಲವೂ ಚೆನ್ನಾಗಿದ್ಮೇಲೆ ಮತ್ತೊಂದು ಮೂತ್ರಪಿಂಡದ ಸಮಸ್ಯೆ, ಮೂತ್ರಪಿಂಡವನ್ನು ಶುಚಿಯಾಗಿಟ್ಕೊಳ್ಳೋದಕ್ಕೆ ಕೂಡ ಈ ಒಂದು ಎಲೆ ಸಹಾಯವನ್ನು ಮಾಡುತ್ತೆ. ಅಂದರೆ ಮೂತ್ರಪಿಂಡದ ವೈಫಲ್ಯದಂಥ ಸಮಸ್ಯೆ ಬರಬಾರದು ಮುಂದೊಂದು ದಿವಸ ಅಂತಂದರೆ ಈಗಿನಿಂದಲೇ ಈ ಎಲೆಯನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿ, ಆ ಸಮಸ್ಯೆಗೂ ಕೂಡ ಒಂದು ಕಡಿವಾಣ ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಹೇಳ್ತಾ ಇರೋ ಎಲ್ಲ ಸಮಸ್ಯೆಗಳು ಕೂಡ ತೀವ್ರವಾದಂತಹ ಸಮಸ್ಯೆ. ಇದರ ಜೊತೆಗೆ ಮತ್ತೊಂದು, ಇವೆಲ್ಲ ಒಂದಕ್ಕೊಂದಕ್ಕೆ ಲಿಂಕ್ ಆದರೆ ಈ ಸಂಧಿವಾತದ ಸಮಸ್ಯೆ, ಇದು ಬೇರೆಯದೇ ಸಮಸ್ಯೆ. ಇದು ಕೀಲುಗಳಲ್ಲಿ ಶೇಖರಣೆ ಆಗ್ತಕ್ಕಂತಹ ವಾಯುವನ್ನು ಹೊಡೆದೋಡಿಸುವಂತಹ ಕೆಲಸವನ್ನು ಕೂಡ ಇನ್ಸುಲಿನ್ ಎಲೆ ನಮಗೆ ಮಾಡಿಕೊಡುತ್ತೆ. ಅಂದರೆ ಕೀಲುಗಳಲ್ಲಿ ಬರ್ತಕ್ಕಂತಹ ನೋವುಗಳು, ಮಂಡಿ ನೋವು ಇರಬಹುದು,
ಅಥವಾ ಸೊಂಟದಲ್ಲಿ ಬರ್ತಕ್ಕಂತಹ ನೋವು, ಭುಜಗಳಲ್ಲಿ ನೋವು ಬರುವಂತದ್ದು, ಈ ನೋವುಗಳನ್ನ ಶಮನ ಮಾಡ್ಕೋಬೇಕು ಅಂದ್ರೆ ಕೂಡ ನಮ್ಗೆ ಈ ಎಲೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಈ ಇನ್ಸುಲಿನ್ ಎಲೆಯನ್ನ ನಾವು ಯಾವುದಾದ್ರೂ ರೂಪದಲ್ಲಿ ಆಹಾರದ ರೂಪದಲ್ಲಿ ಬಳಕೆಯನ್ನ ಮಾಡ್ತಾ ಬಂದಿದ್ದೆ ಆದ್ರೆ ಎಷ್ಟೊಂದು ಸಮಸ್ಯೆಗಳಿಗೆ ನಮ್ಗೆ ಸುಲಭವಾದ ಪರಿಹಾರ ಸಿಕ್ಕತ್ತೆ. ಇದು ಎಲೆನೇ ಸ್ವಲ್ಪ ಹುಳಿಯ ಅಂಶದಿಂದ ಇರುತ್ತೆ, ಹಾಗಾಗಿ ರುಚಿಗೋಸ್ಕರ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡ್ರೆ ಸಾಕು. ಚೂರು ಹಾಕಿದ್ರೆ ಸಾಕು. ಈಗ ಇದನ್ನ ರುಬ್ಬಿಡ್ಲ? ಚೂರು ಉಪ್ಪು ಹಾಕೊಂಡ್ಬಿಡ. ಚಟ್ನಿ ರೆಡಿ ಆಯ್ತು, ಇದಕ್ಕೆ ಒಗ್ಗರಣೆ ಹಾಕ್ಬಿಡ್ಲ? ಇದರಲ್ಲೇ ಹಾಕ್ತೀನಿ ಬಿಡಿ. ಸ್ವಲ್ಪ ಸಾಸಿವೆ. ನನಗೆ ಇವತ್ತು ಒಂದು ಒಳ್ಳೆ ಅಡಿಗೆ ಹೇಳ್ಕೊಟ್ಟಿದ್ದೀರಾ. ಇದು ನಮ್ಮಲ್ಲಿ ಇನ್ಸುಲಿನ್ ಗಿಡ ಇದೆ, ನಾನು ಬರೀ ಹಂಗೆ ತಿಂತಿದ್ದೆ ಇನ್ಸುಲಿನ್ ಗಿಡ. ಈಗ ಎಲೆ, ಈಗ ನಿಮ್ಮಿಂದ ಇದೊಂದು ಚಟ್ನಿ ಮಾಡಿಕೊಂಡು ಮತ್ತೆ ಇದು ಒಂದು ದಿವಸ ಮಾಡಿದ್ರೆ ಸಾಕು. ಒಂದು ಎಂಟು ದಿವಸಕ್ಕೆ ಒಂದು ದಿವಸ ಮಾಡಿ, ಇಷ್ಟಿಷ್ಟೇ ಅನ್ನ ತಿಂದರೂ ಪರವಾಗಿಲ್ಲ, ದಿನನಿತ್ಯದಲ್ಲಿ ಒಂದಷ್ಟು ಹೊಟ್ಟೆಗೆ ಹೋಗುತ್ತೆ. ನನ್ನ ತಲೆ ಹೆಂಗೆ ಓಡ್ತಿದೆ ಅಂದರೆ ವಾರದಲ್ಲಿ ನಮ್ಮಲ್ಲಿ ಮಿನಿಮಮ್ 3 ಡೇಸ್ ಚಟ್ನಿ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಏನೋ ಒಂದು ಐಟಮ್ ಚಟ್ನಿ ಮಾಡೇ ಮಾಡ್ತೀವಿ. ಚಟ್ನಿ ಮಾಡುವಾಗ್ಲೆಲ್ಲ ಎಲೆ ಹಾಕ್ಬಿಡೋದು. ಹೌದು, ನಮ್ಮನೇಲಿ ನಾವು ಹಾಗೆ ಮಾಡೋದು. ಅವಾಗ ಒಂದ್ 3-4 ದಿವಸ ಹಾಕಿದ್ರೆ ಆಯ್ತು, ಎಲೆ ಹಾಕ್ಬಿಟ್ರೆ ಆಯ್ತು, 3-4 ದಿವಸ ನಮಗೆ ಇನ್ಸುಲಿನ್ ಎಲೆ ಬಂದಂಗ ಆಗತ್ತೆ. ಇನ್ಸುಲಿನ್ ಚಟ್ನಿ ಮಾಡುವ ವಿಧಾನ: ಪ್ಯಾನಿಗೆ ಉದ್ದಿನ ಬೇಳೆ, ಮೆಂತೆ, ಜೀರಿಗೆ, ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿಯಿರಿ. ಬೇಳೆಗಳು ಹೊಂಬಣ್ಣ ಬಂದಾಗ ಅದನ್ನು ಮಿಕ್ಸಿ ಜಾರ್ಗೆ ವರ್ಗಾಯಿಸಿ. ಈಗ ಪ್ಯಾನಿಗೆ ತುಪ್ಪ ಹಾಕಿ ಬಿಸಿ ಆದಾಗ ಅದಕ್ಕೆ ಇನ್ಸುಲಿನ್ ಎಲೆಗಳನ್ನು ಕತ್ತರಿಸಿ ಹಾಕಿ ಸ್ವಲ್ಪ ಬಾಡಿಸಿ. ನಂತರ ಉದ್ದುದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸಿ, ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನುಣ್ಣಗೆ ರುಬ್ಬಿ ಒಂದು ಬಟ್ಟಲಿಗೆ ಹಾಕಿ. ಈಗ ಪ್ಯಾನಿಗೆ ತುಪ್ಪ ಹಾಕಿ ಬಿಸಿ ಮಾಡಿ. ನಂತರ ಇಂಗು, ಸಾಸಿವೆ ಹಾಕಿ. ಸಾಸಿವೆ ಸಿಡಿಯುತ್ತಿದ್ದಂತೆ ಈ ಒಗ್ಗರಣೆಯನ್ನು ಬಟ್ಟಲಿನಲ್ಲಿರುವ ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕುಟುಂಬ ಪರಿವಾರದವರೆಲ್ಲ ಸೇವಿಸಿ ನಗು ನಗುತ್ತಾ ನಲಿಯುತ್ತೀರಿ. ಅಮ್ಮನಿಗೆ ಕೈ ತುತ್ತು. ಕಾಲ ಬದಲಾಗೋಯ್ತು ಅಮ್ಮ, ಎಲ್ಲರಿಗೂ ಕೈ ತುತ್ತು ಹಾಕೋ ಕಾಲ ಇತ್ತು, ಇವಾಗ ಅಮ್ಮಂದ್ರಿಗೆ ಕೈ ತುತ್ತು ಹಾಕೋ ಕಾಲ ಬಂದಿದೆ. ಓಕೆ, ಇದು ರುಚಿ ನೋಡೋಣ. ಉದ್ದಿನ ಬೇಳೆದು ಜೀರಿಗೆದು ಘಮ ಘಮ್ಮಂದ ಬರುತ್ತೆ, ಹುಳಿ ಲೈಟ್ ಆಗಿದೆ, ಏನು ಬೇರೆ ಏನು ಫ್ಲೇವರ್ಸ್ ಇಲ್ಲ. ಅಂದ್ರೆ ಈ ಇನ್ಸುಲಿನ್ ಎಲೆ ಯಾವ ತರ ಫ್ಲೇವರ್ ಬರುತ್ತೋ ಅಂತೆಲ್ಲ ಯೋಚನೆ ಮಾಡೋ ನೆಸಿಟಿ ಇಲ್ಲ. ಒಳ್ಳೆ ಚಟ್ನಿ. ಬೇಳೆ ಚಟ್ನಿಗಳಿರುತ್ತಲ್ಲ ಹಂಗಿದೆ. ಸೂಪರ್ ಅಮ್ಮ, ಅದ್ಭುತವಾದ ಚಟ್ನಿ ಹೇಳ್ಕೊಟ್ರಿ. ನಿಜವಾಗ್ಲೂ ನಾನು ಇನ್ನು ಮೇಲೆ ನಮ್ಮಲ್ಲಿ ಚಟ್ನಿ ಮಾಡುವಾಗೆಲ್ಲ ಒಂದು 2 ಎಲೆ ಕತ್ತರಿಸ್ಬಿಟ್ಟು ಹಾಕ್ಬಿಟ್ಟು ಚಟ್ನಿ ಮಾಡ್ಬಿಡ್ತೀನಿ. ವೆರಿ ಗುಡ್. ಫಸ್ಟ್ ಕ್ಲಾಸ್ ಚಟ್ನಿ. ಚಟ್ನಿಗೆ ಇನ್ಸುಲಿನ್. ಇನ್ಸುಲಿನ್. ಹೌದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ಬಂದ್ಬಿಟ್ಟಿದ್ಯಾ? ಏನು ನನ್ನ ಕೈಲಿ ಅಡುಗೆ ಮಾಡಿಸ್ಕೊಂಡು ತಿನ್ಬೇಕು ಅಂತನಾ? ನೋಡ, ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದಿಲ್ಲ, ಸೋಲ್ತೀಯಾ. ಆಮೇಲೆ ನೀನೇ ನನ್ಗೆ ಅಡುಗೆ ಮಾಡ್ಕೊಡ್ಬೇಕಾಗತ್ತೆ, ನೆನಪಿರಲಿ. ನಾನು ಸೋಲೋ ಪ್ರಶ್ನೆನೇ ಇಲ್ಲ. ಇವತ್ತು ನಾನು ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡೋಕ್ಕಾಗಲ್ಲ, ನೀನು ಅಡುಗೆ ಮಾಡ್ಕೊಡ್ಬೇಕು. ನನಗೆ ಯಾವ ಅಡುಗೆ ಬೇಕೋ ಆ ಅಡುಗೆ ಮಾಡ್ಕೊಡ್ಬೇಕು. ಇದಾ ನೀನು ಪ್ಲ್ಯಾನು? ನೋಡವ್ವ, ನಾನು ಗೆದ್ದರೆ ಉತ್ತರ ಕೊಟ್ಟರೆ ಗೊತ್ತಲ್ಲ ನೀನು ಇಲ್ಲಿರೋ ಐಟಮ್ಸಲ್ಲಿ ಅಡುಗೆ ಮಾಡ್ಕೊಡ್ಬೇಕಾಗತ್ತೆ. ಗುರು, ಸೋಲೋ ಮಾತೇ ಇಲ್ಲ ಗುರು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ, ನೀನು ಅಡುಗೆ ಮಾಡ್ಕೊಡ್ಬೇಕು. ಆಯ್ತು, ಅದೇನು ಪ್ರಶ್ನೆ ಕೇಳ್ತೀಯ ಕೇಳ. ತುಂಬ ತಲೆ ಕೆಡಿಸ್ಕೊಂಡು ಪ್ರಶ್ನೆ ರೆಡಿ ಮಾಡಿದ್ದೀನಿ, ನೀನು ಉತ್ತರ ಕೊಡೋಕ್ಕಾಗೋದೇ ಇಲ್ಲ. ಕೇಳ, ನಿನ್ನೆಗಿಂತ ನಾಳೆ ಮೊದಲು ಎಲ್ಲಿ ಬರುತ್ತೆ? ಏಯ್,
ಒಳ್ಳೆ ಪ್ರೈಮರಿ ಸ್ಕೂಲ್ ಹುಡುಗರು ಕೇಳೋ ತರ ಪ್ರಶ್ನೆ ಕೇಳ್ತಿಯಲ್ಲ ನಿನ್ನಲ್ಲಿ. ಏ ಮೊದಲು ಉತ್ತರ ಕೊಡ, ಈ ಪ್ರಶ್ನೆಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ಯಾ? ನಿನ್ನೆಗಿಂತ ನಾಳೆ ಮೊದಲು ಎಲ್ಲಿ ಬರುತ್ತೆ? ಡಿಕ್ಷನರಿನಲ್ಲಿ. ಕರೆಕ್ಟ್, ಸರಿಯಾಗಿ ಹೇಳಿದೆ. ಹಂಗಾದ್ರೆ ನಾನು ಗೆದ್ದೆ ತಾನೆ? ನಾನು ಸೋತೆ ಅಲ್ವಾ? ಸರಿ, ಇಲ್ಲಿರೋ ಐಟಮ್ಸ್ ಅಲ್ಲಿ ಅಡಿಗೆ ಮಾಡ್ಕೊಳ್ಳಿ, ನಾನು ಬಂದು ಟೇಸ್ಟ್ ಮಾಡ್ತೀನಿ. ತಲೆ ಓಡಿಸಿ ಒಂದ್ ಪ್ರಶ್ನೆ ರೆಡಿ ಮಾಡ್ಕೊಂಡಿದ್ದೆ. ಎಷ್ಟು ಬುದ್ಧಿವಂತ ಈ ಚಂದ್ರು, ಪಟಾರ ಅಂತ ಉತ್ತರ ಕೊಟ್ಬಿಟ್ಟ. ಇವಾಗ ನಾನೇ ಅಡಿಗೆ ಮಾಡ್ಬೇಕು. ಏನಿದೆ ಇಲ್ಲಿ? ಓಕೆ, ನಮ್ಮ ಸ್ನೇಹಿತರೊಬ್ರು ಸುಖದೇವ್ ಸಿಂಗ್ ಅಂತ ಇದ್ದಾರೆ, ಅವ್ರ ಮನೇಲಿ ಈ ಹೆಸರು ಕಾಳದೊಂದು ಮಸಾಲೆ ಮಾಡಿಕೊಟ್ಟಿದ್ರು, ಸಖತ್ತಾಗಿತ್ತು. ಅವ್ರ ಮನೆಯಲ್ಲಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಅವರು ಮಾಡಿಕೊಟ್ರು, ತಿಂದೆ. ಈಗ ಅದನ್ನೇ ಮಾಡಿಬಿಡ್ತೀನಿ. ಓಕೆ, ಅದಕ್ಕೆ ಏನು ಗೊತ್ತಾ, ನಾನು ಹೆಚ್ಚುವ ಹೆಸರು ಮೂಂಗ್ ದಾಲ್ ಮುಲಾಕಾತ್. ಮೂಂಗ್ ಮುಲಾಕಾತ್, ಕರೆಕ್ಟ್. ಮೂಂಗ್ ಮುಲಾಕಾತ್, ಮುಲಾಕಾತ್ ಅಂದರೆ ಭೇಟಿ. ಸುಖದೇವ್ ಸಿಂಗ್ನ ಭೇಟಿ ಮಾಡೋಕೆ ಹೋಗಿದ್ದಾಗ ಮಾಡಿದಂಥ ಈ ಮೂಂಗ್ ದಾಲಿನ ಮಸಾಲೆ, ಅದಕ್ಕೆ ಮೂಂಗ್ ಮುಲಾಕಾತ್. ಮೂಂಗ್ ಮುಲಾಖಾತ್ಗೆ ಏನೇನು ಐಟಮ್ಗಳು ಬೇಕೋ ಹಂಗೆ ಜಾಟ್ ಡೌನ್ ಮಾಡ್ಕೊಂಬಿಡಿ. 1.5 ಕಪ್ಪಷ್ಟು ಹೆಸರು ಕಾಳು ಬೇಯಿಸಿಟ್ಕೊಂಡಿರೋದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ 1, ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ 1, 1 ಇಂಚಷ್ಟು ಚಕ್ಕೆ, 1-4 ಲವಂಗ, 1.5 ಇಂಚಷ್ಟು ಹಸಿ ಶುಂಠಿ, 8-10 ಬೆಳ್ಳುಳ್ಳಿ, ಆಮೇಲೆ 3 ಹಸಿಮೆಣಸಿನ್ಕಾಯಿ, ಆಮೇಲೆ 1 ಸ್ಪೂನ್ ಹಚ್ಚಮೆಣ್ಸಿನ ಪುಡಿ, 1/2 ಸ್ಪೂನಷ್ಟು ಅರಿಶಿನ, ಆಮೇಲೆ 1.5 ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಮೂಂಗ್ ಮುಲಾಖಾತ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಮಾಡೋಕ್ಕೆ ಶುರು ಮಾಡೋಣ. ಚಂದ್ರು ಫುಲ್ ಫಿದಾ ಆಗ್ಬಿಡ್ಬೇಕು ನನ್ನ ಅಡುಗೆಗೆ. ಫಸ್ಟ್ ಏನು ಮಾಡಬೇಕು ಅಂದರೆ ಒಲೆ ಹತ್ತಿಸ್ಬೇಕು. ಒಲೆ ಹತ್ತಿಸ್ಬಿಟ್ಟು ಇದಕ್ಕೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಓಕೆ, 1-2 ಚಮಚದಷ್ಟು. ಓಕೆ, ಇದು ಚೆನ್ನಾಗಿ ಕಾಯಬೇಕು. ಇದಕ್ಕೆ ಫಸ್ಟು ಚಕ್ಕೆ ಹಾಕೋಣ. ಓಕೆ, ಆಮೇಲೆ 1-4 ಲವಂಗ. ಇದು ಸ್ವಲ್ಪ ಬಿಸಿಯಾಗಿ ಅದರ ಫ್ಲೇವರ್ಸ್ ಎಲ್ಲ ಬಿಡ್ಕೋಬೇಕು, ಸಿಡಿಬೇಕು ಅದು. ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಓಕೆ, ಹಸಿ ಮೆಣಸಿನಕಾಯಿ, ನಾಲ್ಕು, ದಪ್ಪನಾಗಿ ಹೆಚ್ಚಿರುವ ಈರುಳ್ಳಿ 1, ದಪ್ಪನಾಗಿ ಹೆಚ್ಚಿರುವ ಟೊಮೆಟೊ, ಇದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಬಾಡಿಸ್ಕೋಬೇಕು. ಅಂದರೆ ಈ ಈರುಳ್ಳಿ ಇದೆಯಲ್ಲ, ಈರುಳ್ಳಿ ಬಣ್ಣ ಬಿಡಬೇಕು. ಓಕೆ, ಯಾವಾಗಲೂ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ಬೇಕು, ಆವಾಗ ಟಕ್ ಅಂತ ಅದು ಬಣ್ಣ ಬಿಟ್ಟುಬಿಡುತ್ತೆ. ಓಕೆ, ಇದು ರುಬ್ಬಿದ್ದಾಯಿತು. ಈಗ ಏನು ಮಾಡೋಣ ಅಂದರೆ ಈ ಕಡೆ ಒಲೆ ಹಚ್ಚಿ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಓಕೆ, ಎಣ್ಣೆ ಕಾದಿದೆ. ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವ ಈರುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರುವ ಟೊಮೆಟೊ, ಯಾವಾಗಲೂ ಒಂಚೂರು ಉಪ್ಪು ಹಾಕ್ಬಿಟ್ರೆ ಅದು ಬೇಗ ಬೆಂದೋಗುತ್ತೆ. ಎಸ್. ಓಕೆ, ಈಗ ಇದಕ್ಕೆ ಪುಡಿಗಳನ್ನು ಹಾಕೋಣ. ಓ, ಮೊದಲು ಇದು ರುಬ್ಬಿರೋದು ಹಾಕ್ಬಿಡೋಣ. ಯಾ, ಒಳ್ಳೆ ಪರಿಮಳ ಬರ್ತಾ ಇದೆ, ಚಕ್ಕೆದು ಲವಂಗದ್ದು. ಇದಕ್ಕೆ ನಾವು 1 ಸ್ಪೂನಷ್ಟು ಹಚ್ಚಮೆಣ್ಸಿನ ಪುಡಿ, 1/2 ಸ್ಪೂನಷ್ಟು ಅರಿಶಿನ, 1.5 ಸ್ಪೂನಷ್ಟು ಧನಿಯಾ ಪುಡಿ. ಓಕೆ, ಇದು ಚೆನ್ನಾಗಿ ಕುದಿಬೇಕು. ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಲೈಟಾಗಿ ಎಣ್ಣೆ ಬಿಟ್ಕೊಳ್ಳೋಕೆ ಶುರುವಾಗಿದೆ. ಈವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ
ಹೆಸರು ಕಾಳು ಓಕೆ ಹಾಕೋದು ಮಿಕ್ಸ್ ಮಾಡೋದು ಉಪ್ಪು ಹಾಕಿ ಕುದಿಸೋದು ಯಾ ಒಂದು ರೌಂಡ್ ಕುದಿಬಿಟ್ರೆ ರೆಡಿ ಅಷ್ಟೇ ಮುಗೀತು ತಿನ್ನೋದೊಂದೇ ಬಾಕಿ ತಿನ್ನಬೇಕು ಅಂದರೆ ನೀವೆಲ್ಲ ಒಂದು ಫ್ಲ್ಯಾಶ್ ಬ್ಯಾಕ್ ನೋಡ್ಕೊಂಬನ್ನಿ ಅಷ್ಟರಲ್ಲಿ ನಾನು ಸ್ವಲ್ಪ ರೆಡಿ ಮಾಡಿಬಿಡ್ತೀನಿ ಮೂಂಗ್ ಮುಲಾಕಾತ್ ಮಾಡುವ ವಿಧಾನ ಪ್ಯಾನಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಚಕ್ಕೆ ಲವಂಗ ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ದಪ್ಪಗೆ ಹೆಚ್ಚಿದ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಟೊಮ್ಯಾಟೊ ಮೆತ್ತಗಾದ ಮೇಲೆ ಒಲೆ ಆರಿಸಿ ಪದಾರ್ಥಗಳನ್ನು ಆರಲು ಇಡಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿಯಾದಾಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಟೊಮ್ಯಾಟೊ ಚಿಟಿಕೆ ಉಪ್ಪನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಬಾಡಿಸಿ ಎಲ್ಲ ಮೆತ್ತಗಾದ ಮೇಲೆ ರುಬ್ಬಿದ ಮಸಾಲೆಯ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಸಿ ಕುದಿ ಬಂದಾಗ ಅಚ್ಚ ಮೆಣಸಿನ ಪುಡಿ ಅರಿಶಿನ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಇನ್ನಷ್ಟು ಕುದಿಸಿ ಬಾಣಲೆಯಿಂದ ಎಣ್ಣೆ ಬಿಡಲು ಶುರುವಾದಾಗ ಬೇಯಿಸಿಟ್ಟ ಹೆಸರು ಕಾಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ ಈ ಮಜವಾದ ರುಚಿಯ ಘಮ ಘಮ ಸುವಾಸನೆಯ ಮೂಂಗ್ ಮುಲಾಕಾತನ್ನು ಚಪಾತಿ ರೊಟ್ಟಿ ಮುದ್ದೆ ಅಥವಾ ಅನ್ನದ ಜೊತೆ ಚಪ್ಪರಿಸುತ್ತಿದ್ದರೆ ನಾಲಿಗೆ ನಲಿದು ಹೇಳುತ್ತೆ ಕ್ಯಾ ಮುಲಾಕಾತ್ ಹೇ ಗುರು ಚಂದ್ರ ಬಾರ ಏನ ಏನ್ ಮಾಡಿದ್ಯಾ ಮೂಂಗ್ ಮುಲಾಕಾತ್ ಏನ ನೀನು ನನ್ ತರ ಹೆಸರು ಇಟ್ಬಿಟ್ಟಿದ್ಯಾ ಬರೀ ನಿನ್ ತರ ಹೆಸರು ಇಡೋದು ಅಷ್ಟೇ ಅಲ್ಲ ಕಣ ನಿನ್ನಟ್ಟೆ ಚೆನ್ನಾಗಿ ಮಾಡಿದೀನಿ ತಿನ್ ನೋಡು ಹಂಗಂತ್ಯಾ ಸರಿ ನಾನ್ ತಿಂತೀನಿ ನೀನು ತಿನ್ನು ಹಾ ಹಂಗಿದೆ ಅಂತ ನಾನು ಹೆಸರು ಕಾಳಲ್ಲಿ ಕೋಸಂಬರಿ ಮಾಡಬೇಕು ಅಂತ ಬೇಯಿಸಿಟ್ಟಿದ್ದೆ ಇವನೇನೋ ಕರಿ ಮಾಡಿಬಿಟ್ಟಿದ್ದಾನೆ ತುಂಬಾ ಚೆನ್ನಾಗಿದೆ ಕರುಮ್ ಕುರುಮ್ ಅಂತ ಈರುಳ್ಳಿ ಸಿಗುತ್ತೆ ಆಮೇಲೆ ಚಕ್ಕೆ ಘಮ ಚೆನ್ನಾಗಿ ಬರ್ತಾ ಇದೆ ಅದು ಬಿಟ್ಟರೆ ಬೇರೆ ಏನು ಫ್ಲೇವರ್ಸ್ ಇಲ್ಲ ಉಪ್ಪು ಖಾರ ಹುಳಿ ಪರ್ಫೆಕ್ಟ್ ಆಗಿದೆ ಸೂಪರ್ ಸಾಕತ್ತಾಗಿದೆ ಕಣ ಎಷ್ಟು ಚೆನ್ನಾಗಿದೆ ಅಂದ್ರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳು ಗಂಡ ಹೆಂಡಿರ ನಡುವೆ ವಯಸ್ಸಿನ ಅಂತರ ಆದಷ್ಟು ಕಮ್ಮಿ ಇರಬೇಕು ಏಕೆಂದರೆ ವಯಸ್ಸಾದ ಮೇಲೆ ಇಬ್ಬರಿಗೂ ಸೇರಿ ಒಂದೇ ಹೇರ್ಡೈ ಸಾಕು ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದ್ಬಿಡ್ತು ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಟೀಕೆಗಳನ್ನ ಸಲಹೆಗಳನ್ನ ನಮಗೆ ಬರ್ತಿಳಿಸಿ ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐಡಿ ನೋಟ್ ಮಾಡ್ಕೊಳ್ಳಿ ಇವತ್ತಿನ ಬೊಂಬಾಟ್ ಭೋಜನ ಮುಕ್ತಾಯವಾಗುತ್ತೆ ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ ಮತ್ತು SSP ಇಂಗು ಓಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ನೀವು ನಗತಾಗಿರಿ ಖುಷಿಯಾಗಿರಿ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ಟಾಟಾ ಬೈ 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 ಬೈ